ಈ ಸಿಟಿಗಳಲ್ಲಿ ಪಾನಿಪುರಿಗೆ, ಗೋಲ್ ಗುಪ್ಪಗೆ, ಇಡ್ಲಿಗೆ ಎಲ್ಲ ಎಟಿಎಂ ಮಿಷಿನ್ ಬಂದವಂತಲ್ಲಕ್ಕ, ಕೇಳಿದ್ಯಾ? ಮನುಷ್ಯ ಕೈಯಲ್ಲಿ ಒಂದೇ ತರ ರುಚಿ ಶುಚಿ ಕೊಡಕ್ಕಾಗಲ್ಲ ಅಂತ ಈ ಎಲ್ಲ ಕಡೆ ಮಿಷಿನ್ಗಳು ಬಂದ್ಬಿಟ್ಟವೆ. ಈ ಮಿಷಿನ್ಗಳಲ್ಲಿ ದಿನದ 24 ಗಂಟೆನೂ ಎಟಿಎಂ ಅಲ್ಲಿ ದುಡ್ಡು ತಗೊಂಡಂಗೆ ಇದೆಲ್ಲ ತಗೋಬೋದಾ? ನೀನು ಬ್ಯಾಂಕಲ್ಲಿ ದುಡ್ಡು ಮಡಗಿದ್ರೆ ಎಟಿಎಂ ಅಲ್ಲಿ ಬಿಡಿಸ್ಕೋಬೋದು. ಆ ದುಡ್ಡು ತಗೊಂಡು ಈ ಮಿಷಿನ್ ಎಟಿಎಂ ಅಂದರೆ ಅದೇ ಫುಡ್ ಎಟಿಎಂಗೆ ಹಾಕ್ಬಿಟ್ರೆ ಬಂದ್ಬಿಡುತ್ತೆ. ಈ ಚಾಟ್ಸು ಅದೇ ಈ ಪಾನಿಪುರಿ ಎಲ್ಲ ಹೇಳ್ತಾರಲ್ಲಕ್ಕ, ಅದು ಸಂಜೆ ಹೊತ್ತು ಏನೋ ಟೀ ಮುಂಚೆ ತಗೋಬೇಕು ಅಂತ ಹೇಳ್ತಾರೆ ಅಲ್ವಾ? ಇದು ಬಿಸಿದು 24 ಗಂಟೆನೂ ಸಿಗಂಗಾಗ್ಬಿಟ್ರೆ ನಮ್ಮ ಮಕ್ಕಳು ತಿಂಡಿ ಎಲ್ಲಿ ತಿಂತಾರೆ, ಊಟ ಯಾವಾಗ ಮಾಡ್ತಾರೆ, ಬೆಳಿಗ್ಗೆನೇ ಹೋಗ್ತಾರೆ ಅದಕ್ಕೆ ಹಾಕ್ತಾರೆ ತಿನ್ಕೋಬಿಡ್ತಾರೆ. ಈಗಲೇ ನಮ್ಮ ಮಕ್ಕಳೆಲ್ಲ ಜಂಗ್ ತಿಂದು ಜಿಂಕ್ ಹಿಡ್ದೋಗ್ಬಿಟ್ಟವ್ರೆ ಅಂತ ಹೇಳ್ತಾರೆ ಜನ. ಇನ್ನು ಮುಗ್ದೋಯ್ತಲ್ಲ ಕತೆ. ನೀನ್ ಹೇಳೋದು ಒಪ್ಪು ಅಂತ ಮಾತು ಕಣೆ, ಈ ಪಾನಿಪುರಿ ಗೋಲ್ಗುಪ್ಪ ಎಲ್ಲ ಅದು ದಿವಸದ 24 ಗಂಟೆ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದ್ರೆ ಇಡ್ಲಿ ತಿನ್ನೋದು ಒಳ್ಳೇದು ಕಣೆ. ಅಲ್ಲ ಕಣಕ, ಈಗಿನ ಮಕ್ಕಳು ಹುಷಾರು ತಪ್ಪಿದ್ರೇನೆ ಇಡ್ಲಿ ತಿನ್ನಕ್ಕೆ ಮೂಗ್ ಮುರಿತಾರೆ, ಇನ್ನ ಮಿಷಿನಾಗ ಬರೋ ಇಡ್ಲಿ ತಿನ್ಬಿಡ್ತಾರ. ಇವ್ರಿಗೇನಿದ್ರು ಫಾಸ್ಟ್ ಫುಡ್ ಬೇಕು. ಇದಕ್ಕೂ ಒಂದು ಪ್ಲಾನ್ ಮಾಡೋರ್ ಕಣೆ, ಇಡ್ಲಿನ ಕೈಯಲ್ಲಿ ತಿನ್ನಕ್ಕೆ ನಮ್ಮ ಮಕ್ಕಳು ಒಂಥರ ಮಾಡ್ಕಂತಾರಲ್ವಾ, ಅದಕ್ಕೆ ಅದನ್ನ ಐಸ್ ಕಂಡಿ ಬತ್ತದಲ್ಲ ಆ ಕಡ್ಡಿ ಇಟ್ಬಿಟ್ಟು ಅಬ್ಬೆಲ್ ಬೇಯಿಸ್ಬಿಡ್ತಾರೆ, ಅದ್ ಹಿಂಗ ಹಚ್ಕೊಳ್ಳೋದು ತಿನ್ನೋದು. ಅಂತೂ ಮಕ್ಕಳಿಗೆ ಆರೋಗ್ಯವಾಗಿರೋದನ್ನ ತಿನ್ಸ್ಬೇಕಾದ್ರೆ ತುಂಬಾ ಪಡ್ಬೇಕಣಕ್ಕ. ನಾವು ನಮ್ಮೂರಿಗೆ ಅದ್ ಯಾವಾಗ ಬರುತ್ತಪ್ಪ ಈ ಫುಡ್ ಎಟಿಎಂ? ನಮಗೂ ಯಾರಾದ್ರೂ ಬೇಜಾರಾದಾಗ ತಿಂಡಿ ಮಾಡಕ್ಕೆ ಸುಮ್ ದುಡ್ಡು ತಗೊಂಡೋಗಿ ಎರಡು ಇಡ್ಲಿ ತಂದು ತಿನ್ಕೋಬಿಡ್ಬೋದಲ್ವೇನಕ್ಕ? ಹೌದ್ ಕಣೆ, ನಮ್ಮ ಹಳ್ಳಿಗೆ ಬರೋದು ಇನ್ನ ಲೇಟ್ ಕಣೆ. ಯಾವಾಗಾದ್ರೂ ಒಂದ್ಸತಿ ಆ ಸಿಟಿ ಕಡೆ ಹೋಗಿ ತಿನ್ಸ್ಕೊಂಬರ್ತೀನಿ ಬಿಡು. ನಿಂಗೆ ಎರಡು ಇಡ್ಲಿ ತಿನ್ನಕ್ಕೆ 1,000 ರೂಪಾಯಿ ಬಸ್ ಚಾರ್ಜ್ ಹಾಕೊಂಡು ನಮ್ಮನ್ನೆಲ್ಲ ಸಿಟಿ ಕರ್ಕೊಂಡು ಹೋಗ್ತೀಯಾ? ಸಂಘದ ಎಲೆಕ್ಷನ್ ಮುಂದೈತಾ, ಅದಕ್ಕೆ ಪ್ಲಾನ್ ಮಾಡ್ಕೊಂತ ಇದೆಯಾ ಹಿಂಗೆಲ್ಲ ನಮ್ ಖರ್ಚು ಮಾಡ್ಬೇಕು ಅಂತ?